ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮನೆ ಎಷ್ಟು ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ವಿವಿಧ ಬಣ್ಣಗಳನ್ನು ಬಳಸಿ ರಂಗು ರಂಗಿನ ರಂಗೋಲಿಯ ಮೂಲಕ ಬಹಳಷ್ಟು ಸಂದೇಶಗಳನ್ನು ಕೊಟ್ಟಿದ್ದೀವಿ. ಇಲ್ಲಿ ಯಾವ ರೀತಿ ನೀವು ಬೇರೆ ಬೇರೆ ರೀತಿ ಬಣ್ಣಗಳನ್ನು ಬಳಸಿದ್ದೀವಿ, ಅದೇ ರೀತಿ ನಮ್ಮ ದೇಶದಲ್ಲಿ ವಿವಿಧ ಧರ್ಮ, ಜಾತಿ, ಜನಾಂಗ, ಪ್ರದೇಶ, ಭಾಷೆ, ಈ ರೀತಿ ಅನೇಕತೆ ನಮ್ಮಲ್ಲಿದೆ. ಆದರೆ ಇವು ಯಾವುದನ್ನು ಪರಿಗಣನೆಗೆ ತೆಗೆದುಕೊಳ್ಳದೆ, ಯಾವುದೇ ಆಮಿಷಗಳಿಗೆ ಒಳಗಾಗದೆ ದೇಶದ ಒಳಿತಿಗಾಗಿ ನಾವೆಲ್ಲ ಮತದಾನ ಮಾಡಬೇಕು. ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನಮ್ಮಲ್ಲಿ 72.96% ಮತದಾನ ಆಗಿದೆ. ದಾವಣಗೆರೆ ನಗರದಲ್ಲೇ ಸ್ವಲ್ಪ ಕಡಿಮೆ, 65% ಆಗಿದೆ. ಈ ಬಾರಿ 85%ಕ್ಕಿಂತ ಕಡಿಮೆ ಆಗುವ ಹಾಗಿಲ್ಲ. ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ಅಧಿಕಾರಿ, ಸಿಬ್ಬಂದಿ, ಸಾರ್ವಜನಿಕರು, ಸಂಘ ಸಂಸ್ಥೆಗಳು ಎಲ್ಲರ ಸಹಕಾರದಿಂದ ನಾವು ಜಾಗೃತಿಯನ್ನು ಮೂಡಿಸ್ತಾ ಇದ್ದೇವೆ. ನೀವೇ ರಂಗೋಲಿಯಲ್ಲಿ ಬಿಡಿಸಿರುವ ಹಾಗೆ ಪ್ರತಿಯೊಬ್ಬರೂ ವಿಜಿಲೆಂಟ್ ಆಗಬೇಕು, ಇನ್ಫಾರ್ಮ್ಡ್ ಆಗಬೇಕು. ಇನ್ಫಾರ್ಮ್ಡ್ ಅಂದರೆ ನಮ್ಮ ಕ್ಯಾಂಡಿಡೇಟ್ ಯಾರು, ನೋ ಯುವರ್ ಕ್ಯಾಂಡಿಡೇಟ್ ಅಂತ ಒಂದು ಆ್ಯಪ್ ಇದೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ಯಾರ್ಯಾರು ಅಭ್ಯರ್ಥಿಗಳು, ಅವ್ರ ಪೂರ್ವಾಪುರ ಏನು, ಅವರ ಆಸ್ತಿ ಏನು, ಅವ್ರ ಮೇಲೆ ಇರತಕ್ಕಂಥ ಕ್ರಿಮಿನಲ್ ಪ್ರಕರಣಗಳನ್ನು, ಇದ್ರ ಬಗ್ಗೆ ಎಲ್ಲನೂ ಗೊತ್ತಾಗ್ತದೆ. ಅದೇ ರೀತಿ ವೋಟರ್ ಗೈಡನ್ನು ನಾವು ನಿಮಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಈ ವೋಟರ್ ಗೈಡಲ್ಲಿ ಮತದಾನ ಹೇಗೆ ಮಾಡಬೇಕು, ನಿಮ್ಮ ಮತಗಟ್ಟೆ ಯಾವುದು ಅನ್ನೋದನ್ನು ಕೂಡ ತಿಳುವಳಿಕೆ ಕೊಡಲಾಗ್ತದೆ. ಈ ಬಾರಿ ವೋಟರ್ ಸ್ಲಿಪ್ ಜೊತೆಗೆ ಒಂದು QR ಕೋಡ್ ಕೊಡ್ತಾ ಇದ್ದೀವಿ ನಗರದಲ್ಲಿ. ಅದರ ಮೂಲಕ ನಿಮ್ಮ ಮತಗಟ್ಟೆ ಎಲ್ಲಿದೆ, ಅದು ಹೇಗೆ ಹೋಗಬೇಕು ಅನ್ನೋದು ಕೂಡ ಆ QR